ಕ್ರಮವನ್ನು ಒಂದು ನೃತ್ಯದಿಂದ ಸ್ಟಾರ್ಟ್ ಮಾಡೋಣ. ರೇಖಾ ಜಗದೀಶ್ ಅವರ ಶ್ರೀ ಲಲಿತ ಕಲಾನಿಕೇತನ ತಂಡದಿಂದ ಒಂದು ನೃತ್ಯ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಕ್ಕಳು. ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ
ಪಿತಾಯ ಗುರು ದೈವತಾಯ ಗುರುಕುಲಸ್ಥಾಯಿನಿ ಗುರು ವಿಕ್ರಮಾಯ ಕುಹ್ಯ ಪ್ರವರಾಯ ಗುರವೇ ಗುಣ ಗುರವೇ ಗುರು ದೈತ್ಯ ಕಲ ಕ್ಷೇತ್ರೇ ಗುರು ಧರ್ಮ ಸದಾರಾಧ್ಯಾಯ ಗುರು ಪುತ್ರ ಪರಿತ್ರಾತ್ರೇ ಗುರು ಪಾಖಂಡ ಖಂಡಕಾಯ ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗುಲ್ಫಾಯ ಗಂಧಮತ್ತಾಯ ಭೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೀಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಕಲಾನಿಕೇತನ ತಂಡದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ನೃತ್ಯ ಶಿವನಾಟ್ಯಾಲಯ ಪೂರ್ಣಿಮಾ ತಂಡದವರಿಂದ ಶ್ರೀ ಧನಲಕ್ಷ್ಮಿ
ಈಗ ನಿನ್ನ ಅಂತ್ಯ ನನ್ನಿಂದಲೇ ನೋಡು. ದುರ್ಧರ ದರ್ಶಿನಿ ದುರ್ಮುಖ ಮರ್ಷಿನಿ ಕರ್ಷರತೆ
ವನಪೋಷಿಣಿ ಶಂಕರ ಪೋಷಿಣಿ ಕಲ್ಮಶಪೋಷಿಣಿ ಘೋಷರತೆ ಧನುಜನಿ ರೋಷಿಣಿ ದಿವಿ ಸುಧ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಜಗದಂಬಮದಂಬ ಕದಂಬವನ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಗಂಜಿನಿ ಕೈಟಭ ಭಂಜಿನಿ ಹಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಡಾಕ್ಟರ್ ವಿಜಯ್ ಕುಮಾರ್ ಜೆಆರ್ ಇವರು ಶ್ರೀ ರಾಮಚಂದ್ರ ರೆಡ್ಡಿ ಜೆಆರ್ ಮತ್ತು ಶ್ರೀಮತಿ ವೆಂಕಟಲಕ್ಷ್ಮಮ್ಮನವರ ಸುಪುತ್ರರಾಗಿ 1981 ಬೆಂಗಳೂರಿನಲ್ಲಿ ಜನಿಸಿ ಇವರು ಎಂಬಿಬಿಎಸ್ ಎಂಡಿ ಡಿಎನ್ಬಿ ಡಿಎಂ ಡಿಎನ್ಬಿ ಶಿಕ್ಷಣವನ್ನು ಪಡೆದು ವಿದ್ಯಾರ್ಥಿ ದಿಶೆಯಲ್ಲಿ ಬೆಳ್ಳಿ ಬಂಗಾರದ ಪದಕಗಳನ್ನು ಪಡೆದ ಹಿರಿಮೆಯಿದ್ದು ಸದ್ಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರಾಗಿ 12 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜಯದೇವ ಜನಪ್ರಿಯತೆ ಮತ್ತು ರೋಗಿಗಳ ನಂಬಿಕೆಯಲ್ಲಿ ಇವರ ಪಾತ್ರ ಅಪಾರವಾಗಿದೆ. ಇವರ ವೈದ್ಯಕೀಯ ಸೇವೆ ಮತ್ತು ಸಾರ್ವಜನಿಕರೊಂದಿಗೆ ಬೆರೆಯುವ ರೀತಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ವಿಜಯ್ ಕುಮಾರ್ ಜೆಆರ್ ಧನ್ಯವಾದಗಳನ್ನ ಹೇಳ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ ನಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನನಗೆ ನೀಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಅವರಿಗೆ ನನ್ನ ತುಂಬು ಹೃದಯದ ನಮನಗಳನ್ನ ಸಲ್ಲಿಸ್ತೇನೆ. ಈ ಬೆಳವಣಿಗೆಗೆ ನಮ್ಮ ತಂದೆ ತಾಯಿ, ನನ್ನ ಹೆಂಡತಿಯಾದ ಡಾಕ್ಟರ್ ಅಪೂರ್ವ, ನನ್ನ ಮಕ್ಕಳು ಹಾಗೂ ನಮ್ಮ ಅತ್ತೆ ಮಾವ ಎಲ್ಲರ ಸಹಕಾರದಿಂದ ನಾನು ಇವತ್ತು ಈ ಬೆಳವಣಿಗೆ ಆಗಿದೆ. ಪರಿಚಯ ಮಾಡ್ಕೊಳ್ತೀನಿ, ನನ್ನ ಹೆಸರು ಪ್ರಭಾಕರ್ ಅಂತ. ನಾನು ಇವಾಗ 74 ವಯಸ್ಸು. ನನಗೆ ಮತ್ತೆ ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ ಮೊದಲು ಪರಿಚಯ ಆಗಿದ್ದು ನನ್ನ ಒಂದು ಸಂಕಷ್ಟದ ಪರಿಸ್ಥಿತಿ.
ಆಕ್ಚುಲಿ ನನಗೆ ಅವತ್ತಿನ ದಿವಸ ಚೆನ್ನಾಗಿ ಜ್ಞಾಪಕ ಇದೆ. 10th June 2019 ನಂಗೆ ಮೈಯೆಲ್ಲ ಬಿಗ್ತಾ ಇತ್ತು. ಒಂದು ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಕೂತ್ಕೊಳ್ಳೋಕ್ಕೆ. ಈವನ್ ಹೇಗಪ್ಪ ಇದನ್ನೆಲ್ಲ ಸಹಿಸ್ಕೊಳ್ಳೋದು ಅನ್ನೋಂಥ ಪರಿಸ್ಥಿತಿ ಬಿಟ್ಟು ನಂತರ ನಾನು ಶ್ರೀಕರ ಆಸ್ಪತ್ರೆಗೆ ಹೋದೆ. ಅವರ ಡಾಕ್ಟ್ರು ಬಂದರು, ನಿಮಗೆ ಬ್ಲಾಕೇಜ್ ಆಗಿದೆ ಅದನ್ನು ನಾವು ಡಾಕ್ಟ್ರು ನಮ್ಮ ಯಜಮಾನಿಗೆ ಜೀವ ಉಳಿಸಿದ ಡಾಕ್ಟ್ರು ಅಂತ ಫಸ್ಟು ನನಗೆ ಅನುಭವ ಆಗಿದೆ. ಇವತ್ತು ಏನಿದ್ದೀವಿ ನಾವು, ನಮ್ಮ ಯಜಮಾನ್ರು ಇದ್ದಾರೆ, ಡಾಕ್ಟ್ರಿಂದನೇ ಇರೋದು. ಅವರಷ್ಟು ಪ್ರಾಂಪ್ಟಾಗೆ ಟ್ರೀಟ್ಮೆಂಟ್ ಕೊಡೋದು.